ಹಲೋ ಹಲೋ ಗಂಗ, ಎಲ್ಲಿದ್ಯಾ? ಅಯ್ಯೋ, ಬರ್ತಾ ಇದ್ದೀನಿ ಕಣೋ. ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡ್ತಿದ್ಯಾ? ಇಲ್ಲಿ ಆಫೀಸರು ಪ್ರಾಣ ತಿಂತ ಇದಾರೆ. ಯಾರು ಏನು ಯಾಕೆ ಲೇಟು ಅಂತ ಒಂದೇ ಸಮನೆ ಪ್ರಶ್ನೆ ಕೇಳ್ತಾ ಇದಾರೆ. ನಾನು ಏನು ಅಂತ ಹೇಳಿ ಉತ್ತರ ಕೊಡೋಕ್ಕಾಗದೆ ಹೊರಗೆ ಬಂದೆ. ಗಂಗ, ಯಾಕೆ ಲೇಟು? ಬರ್ತಾ ಇದ್ರೆ ಪುಟ್ಟಣ್ಣ ಸಿಕ್ಬಿಟ್ಟ, ಏನೇನೋ ಮಾತಾಡ್ಕೊಂಡು ನಿಂತ್ಬಿಟ್ಟ, ಅದಕ್ಕೆ ಲೇಟಾಯ್ತು. ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಕೊಡಿಲೆ, ಇರಿ, ನಾನು ರಿಸೀವ್ ಮಾಡ್ತೀನಿ. ರೀ, ಅಮ್ಮ ಆದ್ರೆ ಕಷ್ಟ ಕೊಡ್ರಿ. ಯಾವ್ದೋ ಅನ್ನೋ ನಂಬರ್, ಒಂದು ಶೇರಿ. ಹಲೋ ಹಲೋ, ನಾನು ಕಾಂತಿ, ರವೀಂದ್ರ. ಹೇಗಿದೀಯ? ಕುಡಿಲಿ. ಯಾರೋ, ನಾನು ರವೀಂದ್ರ. ಸ್ವಲ್ಪ ಕಾಂತಿಗೆ ಫೋನ್ ಕೊಡಿ. ಕಾಂತಿ ಇರ್ಲಿಲ್ಲ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಈಗ ತಾನೇ ಫೋನ್ ರಿಸೀವ್ ಮಾಡಿದ್ರಲ್ಲ. ಅದು ಕಾಂತಿ ಅಲ್ಲ. ಹೇಳು, ಏನಾಗ್ಬೇಕಿತ್ತು? ಕಾಂತಿ ಹತ್ರ ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು. ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ. ಇದು ಅವಳಲ್ಲ, ನಿನಗೆ ಅವಳ ಹತ್ರ ಮಾತಾಡ್ಬೇಕು ಅನ್ನೋ ಹಾಗಿದ್ರೆ ಮನೆ ಹತ್ರ ಬಾ, ಆರಾಮಾಗಿ ಮಾತಾಡ್ಬೋದು. ಮನೆಗೆ ಬರ್ತೀನಿ. ಅಷ್ಟು ಮಾಡು. ಈ ಫಾರಂ ಅನ್ನ ಇಬ್ರು ಭರ್ತಿ ಮಾಡ್ಕೊಡಿ. ನಮ್ಮ ಸೇಫ್ಟಿಗೆ ಎಲ್ಲ ಕ್ಲಿಯರ್ ಆಗಿರ್ಬೇಕಲ್ಲ. ಒಂಥರ ಇಲ್ಲ ನೋಡಿ. ಈಗ ಇವಳಿಗೆ ಮದುವೆ ಆಗಿದೆ. ಏನೋ, ಮದುವೆ ಆಗಿದೆಯಾ? ಮದ್ದೆ ಇದೆಯಾ ಅಂದ್ರೆ ನಿಮಗೆ? ಇವ್ರ ಮೊದಲನೇ ಗಂಡ ತೀರ್ಕೊಂಡಿದ್ದಾರೆ, ಈಗ ಇವಳು ವಿಧವೆ. ಎರಡನೇ ಮದುವೆ ಅಂದ ಮೇಲೆ ಒಂದು ಗಂಡನ್ ಡೆತ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಅಂದ್ರೆ ಡೈವರ್ಸ್ ಸರ್ಟಿಫಿಕೇಟ್ ಇರಬೇಕು. ಎರಡು ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ ಸತ್ಯಣ್ಣ, ನೀವು ಡೆತ್ ಸರ್ಟಿಫಿಕೇಟ್ ಗಂಡನ್ ಗಂಡನ್, ಇವಳು ನನ್ನ ತಂಗಿ, ಇವಳ ಮದುವೆಗೆ ನಾನೇ ಬರೆದಿರೋದಕ್ಕಾಗತ್ತೆ. ನಾನು ಕಣ ಪುಟ್ಟಣ್ಣ, ನೆನ್ನೆ ಹೇಳಿದ್ನಲ್ಲ ಒಂದು ಒಳ್ಳೆ ಸುದ್ದಿ ಇದೆ ಅಂತ. ಗೊತ್ತಾಯ್ತು ಪುಟ್ಟಣ್ಣ, ಎಲ್ಲಿಗೆ ಹೋಗ್ಬೇಕು, ಏನ್ ಕತೆ? ಈ ಮದ್ವೆ ಎಲ್ಲ ಮಾಡ್ತಾರಲ್ಲೋ ಸರ್ಕಾರಿ ಆಫೀಸು, ಅಲ್ಲಿಗೆ ತಕ್ಷಣ ಹೋಗ್ಬಿಡು, ಒಳ್ಳೆ ಸುದ್ದಿ ಸಿಗುತ್ತೆ. ಏನ್ ಮದ್ವೆ ಕೇಸಾ? ನಾನು ಹೇಳಿದ್ರೆ ಅಷ್ಟು ಮಜಾರಲ್ಲ, ಹೋಗಿ ನೋಡು ಗೊತ್ತಾಯ್ತದೆ. ಸರಿ, ಹೊಡ್ತಾ ಇದ್ದೀನಪ್ಪ ಈಗ. ಸರಿ ಬಾ, ಏನ ಬೇಗ ಹೋಗ್ಬಿಡಲಿ. ರೂಪ, ಇವತ್ತು ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಆ ರಿಜಿಸ್ಟರ್ ಆಫೀಸ್ ಹತ್ರ ಹೋಗೋಣ, ಬೇಗ ಹತ್ತು ಹೋಗೋಣ. ಶರಣ, ನೀವೊಂದು ಸೇನ್ ಹಾಕಿ. ನಿಲ್ಸಿ. ನಿಲ್ಸಿ ಎಂದೆ. ಯಾರಿಗೆ ಮದುವೆ ಮಾಡೋದಕ್ಕೆ ಹೊರಟಿದ್ದೀರಾ? ಇವನ್ಗ ಮದುವೆ ಆಗ್ಬೇಕು ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದಾನಲ್ಲ ಈ ಶರಣ, ಅವನ್ ಹೆಂಡತಿ ನಾನು. ಇದು ಅವನೇ ಕಟ್ಟಿರೋ ತಾಳಿ ಕಾಣಿಸ್ತಿದೆ ತಾನೆ. ಸುಳ್ಳು, ನಿನ್ ಯಾರು ಅಂತಲೇ ಗೊತ್ತಿಲ್ಲ, ಮೊದಲಿಂದ ನಡಿ. ಅಯ್ಯೋ ಮೂದೇವಿ, ಸುಳ್ಳು ಬೇರೆ ಹೇಳ್ತೀಯಾ? ಇದೇನ್ ಫಿಶ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ಯಾ? ನೀನೇ ಅವನ ಹೆಂಡತಿ ಮೇಲೆ ಏನಮ್ಮ ಸಾಕ್ಷಿ ಇದೆ? ಇದು ನಮ್ಮ ಮದುವೆ ಕಾರ್ಡು, ಇದು ನಾವಿಬ್ರು ಜೊತೆಲಿರೋ ಫೋಟೋ, ಇದು ನನ್ನ ಸ್ಟೇಷನ್ ಕೊಟ್ಟ ಕಂಪ್ಲೇಂಟ್. ಅಲ್ಲಿ ಸ್ವಲ್ಪ ನೋಡು. ಏನೇ ನೀನ್ ಚಕ್ಕಂದ ಆರೋದಕ್ಕೆ ನನ್ ಗಂಡನೆ ಬೇಕಾಯ್ತಾ? ನೀನ್ ಅವತ್ತು ನಮ್ಮ ಮನೆ ಬಂದಾಗ್ಲೇ ಅನ್ಕೊಂಡೆ ನೀನ್ ಇಲ್ಲೇ ಜಾತಿ ಅವಳು ಅಂತ. ನೀನ್ ಮಾತು ತಡಿ, ಇವಳ ಗಂಡನ ನುಂಗಿ ನೀರು ಕುಡ್ದು ಈಗ ನನ್ನ ಸಂಸಾರನ ಹಾಳು ಮಾಡೋದಕ್ಕೆ ಬಂದಿದ್ದಾಳೆ. ನಿಮ್ಮ ವಂಶ ನಿಲ್ ವಂಶ ಆಗ ಮಾನ್ಗೆಟ್ಟವಳೆ. ಪೊಲೀಸ್ನರಿದ್ದಾರೆ, ಅದನ್ನೆಲ್ಲ ಸರಿ ಮಾಡ್ತಾರೆ. ನೀನ್ ಬಾಮ್ಮ ಈ ಕಡೆ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ.